ಹಲೋ, ಸರ್ ನಮಸ್ತೆ ನಮಸ್ತೆ ನಮಸ್ತೆ. ಸರ್, ನಿಮ್ಮ ಕರೆ ಸ್ವೀಕರಿಸಿದ್ದಕ್ಕೆ ಮತ್ತೆ ಕರೆ ಮಾಡಿದ್ದಕ್ಕಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸರ್. ಬಹಳಷ್ಟು ಖುಷಿ ಆಗ್ತಾ ಇದೆ ಈ ಕ್ಷಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಇವತ್ತು ಎಲ್ಲರೂ ಕೂಡ ಖುಷಿಯಿಂದ ಈ ಒಂದು ಪ್ರಮಾಣ ವಚನವನ್ನು ಪೂಜ್ಯ ಕಾವಂದರು ಸ್ವೀಕರಿಸುವಂತ ಒಂದು ರೀತಿಯನ್ನು ನಾವು ನೋಡಿದ್ದೇವೆ. ಎಲ್ಲರೂ ಖುಷಿ ಹೌದು, ಪಡ್ತಾ ಇದ್ದೇವೆ. ನಿಜವಾಗ್ಲೂ ಸರ್, ನೀವು ಬರ್ತಾನೆ ಇರ್ತೀರಾ ಸರ್, ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ, ಉಜ್ಜರಿಗೆ ಬರ್ತಾ ಇದ್ದೀರಾ, ಪ್ರತಿಯೊಂದು ಕೆಲಸದಲ್ಲಿ ಕೂಡ ನೀವು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ಸರ್ ಈ ಕ್ಷಣ? ನಿಜವಾಗ್ಲೂ ಇವಾಗ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಅವರು ಒಂದು ರಾಜ್ಯಸಭೆಗೆ ಇದಕ್ಕೆ ಹೋಗುದು ಅಂತ ಹೇಳಿದ್ರೆ, ಹೌದು, ನಾವು ದೇವರನ್ನ ಧರ್ಮಸ್ಥಳದಲ್ಲಿ ನಾನು ಯಾವಾಗ್ಲೂ ಸ್ಪೀಚ್ ಅಲ್ಲಿ ಕೂಡ ಹೇಳ್ತೇನೆ, ನಾವು ಮಂಜುನಾಥರ ದರ್ಶನ ಆಗ್ತದೋ ಇಲ್ಲೋ, ಆದ್ರೂ ಕೆಲವರಿಗೆ ವೀರೇಂದ್ರ ಹೆಗ್ಗಡೆ ಅವರ ದರ್ಶನ ಆಗದಿದ್ರೆ ಏನೋ ಮನಸ್ಸು ಸಮಾಧಾನ ಇಲ್ಲ. ಖಂಡಿತ, ಅಂತ ಒಬ್ಬ ಮೇರು ವ್ಯಕ್ತಿತ್ವದ ಒಬ್ಬ ಮನುಷ್ಯ ಅವರು. ಹೌದು ಹೌದು. ಹಾಗಾಗಿ ಅವರು ದೇವರು ಇದ್ದಾಗೆ, ಮತ್ತೆ ಯಾಕೆಂತ ಕೇಳಿದ್ರೆ ಯಾವುದು ಒಂದು ಚರ್ಚೆ ಇರ್ಲಿ ಯಾವ್ದಿರ್ಲಿ ಅವರ ಮುಂದುಗಡೆ ಒಂದು ಮಾತು ಅಂತ ಹೇಳಿದ್ರೆ ಅದು ಮಂಜುನಾಥನ ಬಾಯಲ್ಲಿ ಬರುವಂತಹ ಮಾತು ಮಾತುಗಳು. ಅಷ್ಟು ನಂಬಿದ ಜನರಿದ್ದಾರೆ ಅವರನ್ನ. ಹೌದು ಹೌದು. ಮತ್ತು ನಮ್ಮ ತುಳುನಾಡಿಗೆ ಒಂದು ಹೆಮ್ಮೆಯ ಪುತ್ರ ಅವರು. ಖಂಡಿತ ಸರ್, ಖಂಡಿತ. ದೇವರ ಹತ್ರದಲ್ಲೇ ಇರುವವರು, ಅವರ ಬಾಯಿಂದ ಬಂದಿರುವಂತ ಮಾತು ಎಷ್ಟೇ ಜನರಿಗೆ ಒಳ್ಳೇದೇ ಆಗಿದೆ, ಕೆಟ್ಟದ್ ಯಾವ ಇಷ್ಟೊತ್ತನ ಕಾಳಿಗಿದ್ದನ್ನ ನಾವು ಕೇಳಲೇ ಇಲ್ಲ. ಹೌದು. ಅಂತ ಒಬ್ಬ ಇವರನ್ನ ನಾವು ಆ ದೃಷ್ಟಿಯಲ್ಲಿ ನೋಡಿದವರು. ಅಂತವ್ರು ಇದ್ರೆ ನಮಗೆ ತುಳುನಾಡಿನವರಿಗೆ ಒಂದು ಹೆಮ್ಮೆ. ಇನ್ನೊಂದು ಎಂತ ಅಂತ ಕೇಳಿದ್ರೆ, ನಮ್ಮದು ಯಾವಾಗ್ಲೂ ಯಾವುದೋ ಒಂದು ಮಾತು ಬರುವಾಗ ನಮ್ಮ ಭಾಷೆ 8ನೇ ಪರಿಚಯಕ್ಕೆ ಸೇರ್ಬೇಕು ಅಂತ ಹೇಳುವಾಗ ಅವರು ಅದನ್ನ ನರೇಂದ್ರ ಮೋದಿ ಅವರ ಹತ್ರನೇ ಡೈರೆಕ್ಟ್ ಮಾತಾಡಿದವರು ಅವರೊಬ್ಬರೇ. ಹೌದು. ಹಾಗಾಗಿ ನಮಗೆ ಇನ್ನೂ ಸ್ವಲ್ಪ ಹತ್ರ ಆದ್ರಲ್ವಾ? ಖಂಡಿತ ಸರ್. ಇನ್ನು ದೇಶದ ಬಗ್ಗೆ ಏನಾದ್ರೆ ನಮಗೆ ನಮ್ಮ ಇಲ್ಲಿಯ ಬಗ್ಗೆ ಕೇಳಬೇಕು ಅಂತ ಆದ್ರೆ ಅವರಿಗೆ ಡೈರೆಕ್ಟ್ ಆಗಿ ಮಾತಾಡುವಂತ ಒಂದು ಸೀಟ್ ಸಿಕ್ಕಿವೆ ಅಂತ ಹೇಳ್ಬಹುದು. ಮತ್ತೆಂತ ಹೇಳಿದ್ರೆ ಅವರಿಗೆ ಅದು ಸಿಕ್ಕಿದ್ದು ದೊಡ್ಡ ವಿಷಯ ಅಂತ ನಾವು ಅನ್ಕೊಳ್ತೇವೆ ಖಂಡಿತ, ಆದ್ರೂ ನಿಜವಾಗ್ಲೂ ಅದು ದೊಡ್ಡದೇನ ಅಲ್ಲ. ಯಾಕೇಳಿದ್ರೆ ಅವರು ದೇವರ ಆ ಸ್ಥಾನದಲ್ಲಿ ಅವರನ್ನ ಬೇರೆ ರೀತಿಯಲ್ಲಿ ನೋಡೋ ದೃಷ್ಟಿಯೇ ಬೇರೆ. ಹೌದು, ಆಲ್ರೆಡಿ ಕಲ್ಪಿಸಿಕೊಂಡ ಆಗಿದೆ ಅದನ್ನ ನಾವೆಲ್ಲರೂ. ನಾವು ನಿಜವಾಗ್ಲೂ ಅವರನ್ನ ಬೇರೆ ಸ್ಥಾನದಲ್ಲಿ ನೋಡಿದವರು. ಹೌದು. ಹಾಗಾಗಿ ಅವರು ಆ ಸ್ಥಾನಕ್ಕೆ ಹೋಗಿದ್ದು ನಮಗೆ ಪ್ರತಿಯೊಬ್ಬ ತುಳುನಾಡಿಗಾಗ್ಲಿ ಅವ ಯಾಕೆಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ನಾವು ಮಾತ್ರ ಅಲ್ಲ ಹೋಗುದು. ಹೌದು ಹೌದು. ಕನ್ನಡದವರು ಎಷ್ಟು ಕೋಟಿಗಟ್ಟಲೆ ಜನ ಬರ್ತಾರೆ, ಅಂತವರಿಗೆ ಅವರು ಪರಿಚಯ ಆದವರು, ಮತ್ತೇನು ವಿಷಯ? ನಿಜ 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 ಸರ್. ಹಾಗಾಗಿ ಅವರನ್ನ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಏನು ಅಲ್ಲ. ಯಾಕಂದ್ರೆ ಒಬ್ಬ ಕಲಾವಿದರಾಗಿ ಅವ್ರ ಬಗ್ಗೆ ಮಾತ್ರ ಹೇಳ್ತೇವೆ, ಅಲ್ಲದ ಎರಡು ವಿಷಯ ಉಜ್ಜರೆಗೆಲ್ಲ ಬಂದು ನೀವು ಕೂಡ ಯೋಗ್ಯತೆ ಕೂಡ ಇಲ್ಲ. ಹೌದು, ಬದುಕು ಕಟ್ಟೋಣ ಬನ್ನಿ, ಎಲ್ಲ ತಂಡದವ್ರ ಜೊತೆ ಸೇರ್ಕೊಂಡು ನೀವು ಕೂಡ ಹಲವಾರು ಕೆಲಸಕ್ಕೆ ಅವ್ರ ಜೊತೆಯಲ್ಲೇ ಕೆಲಸ ಮಾಡಿದೆ. ಅವರಿಗೆ ವಿಶೇಷ ಆಗಿದೆ, ಯಾಕಂದ್ರೆ ಅರವಿಂದ್ ಬೋಳರ್ ಮಂಗಳೂರಿಂದ ಬಂದ್ಬಿಟ್ಟಿದ್ರು. ನನಗೆ ಅದು ಏನು ಇಲ್ಲ, ನಾನು ಅವ್ರು ಏನು ಒಂದು ಕಾಲಲ್ಲಿ ತೋರಿಸಿದನ್ನ ನಾನು ನನ್ನ ತಲೆ ಮೇಲೆ ಇಟ್ಟುಕೊಂಡು ಮಾಡ್ತೇನೆ ಅಂತ ನಾನು ಯಾವಾಗ್ಲೂ ನೆನೆಸ್ಕೊಳ್ಳುವ.